ಎರಡು ವಾರಗಳ ಕಾಲದ ಅಧಿವೇಶನದಲ್ಲಿ ಈ ಸರ್ಕಾರ ಬೃಹತ್ತಾದಂತಹ ಹಗರಣಗಳಲ್ಲಿ ತಂದಂತಹ ಅವಮಾನ ಆಡಳಿತ ಪಕ್ಷಕ್ಕೆ ಇತಿಹಾಸದಲ್ಲಿ ಯಾವತ್ತೂ ಕೂಡ ಆಗೇ ಇಲ್ಲ. ಏನೋ ಒಂದು ಹಗರಣ ಬರ್ತಾ ಇತ್ತು, ಇಲ್ಲಿ ಹಗರಣಗಳ ಮೇಲೆ ಹಗರಣಗಳು ಪ್ರತಿದಿನ. ಅದು ಮುಖ್ಯಮಂತ್ರಿಗಳ ಮೇಲೆ ಲೂಟಿ, ಮುಖ್ಯಮಂತ್ರಿನೇ ಲೂಟಿ ಮಾಡಿರುವಂತಹ ಎರಡು ಹಗರಣಗಳು. ಒಂದು ವಾಲ್ಮೀಕಿ ನಿಗಮದ ಹಗರಣ 187 ಕೋಟಿ, ಈಗಾಗಲೇ ವಿಧಾನಸಭೆಯಲ್ಲಿ ಅದರ ಬಗ್ಗೆ ವಿಧಾನ ಪರಿಷತ್ತಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹೋರಾಟ ಮಾಡಿದೆ. ಅದರ ಫಲವಾಗಿ ಒಬ್ಬ ಮಂತ್ರಿನೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ, ಜೈಲಿಗೂ ಹೋಗಿದ್ದಾರೆ, ಹಲವಾರು ಅಧಿಕಾರಿಗಳು ಜೈಲಲ್ಲಿದ್ದಾರೆ, ಒಬ್ಬ ಎಂಎಲ್ಎ ಇನ್ನೂ ಒಳಗಡೆ ಹೋಗೋದು ಬಾಕಿ ಇದೆ. ಎರಡನೇದು ಸ್ವತಃ ಮೂಡ ಹಗರಣ, ಸುಮಾರು 3-4 ಸಾವಿರ ಕೋಟಿ ಹಗರಣ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೆ ಉಪಮುಖ್ಯಮಂತ್ರಿಗಳಾಗಿ ಜೆ ಎಚ್ ಪಟೇಲ್ ಅವರ ಸರ್ಕಾರದಲ್ಲಿದ್ದಾಗ ಈ ಕರ್ಮಕಾಂಡ ಪ್ರಾರಂಭ ಆಯಿತು. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನ ಅವರು ಬಾಮೈದನ ಹೆಸರಿಗೆ ಮಾಡಿ ಅದಾದ್ಮೇಲೆ ಅವರ ಹೆಂಡತಿ ಹೆಸರಿಗೆ ಅರ್ಶನ ಕುಂಕುಮಕ್ಕೆ ತೆಗೆದುಕೊಂಡು ಇವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸುಮಾರು 14 ಸೈಟು ಇವರ ಬೆಂಬಲಿಗರೇ 106 ಸೈಟು. ನನ್ನ ಪ್ರಕಾರ 1 ಲಕ್ಷ ಸ್ಕ್ವೇರ್ ಫೀಟ್ಗೂ ಹೆಚ್ಚು ಆ ಮೂಡಾದಲ್ಲಿ 50-50 ಸ್ಕೀಮ್ ಅಲ್ಲಿ ಲೂಟಿ ಮಾಡಿದ್ದಾರೆ. ಅಂದ್ರೆ ಸ್ವತಃ ಮುಖ್ಯಮಂತ್ರಿಗಳು ಯಾರು ಈ ಸಂವಿಧಾನವನ್ನ ಕಾಪಾಡ್ತೀನಿ ಅಂತ ಪ್ರಮಾಣವನ್ನ ರಾಜಭವನದಲ್ಲಿ ಸ್ವೀಕಾರ ಮಾಡಿದ್ರು, ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ, ನಾನು ಯಾವುದೇ ರೀತಿಯಾದಂತ ನಮ್ಮ ಬಂಧುಗಳಿಗೆ ಸಹಾಯ ಮಾಡಲ್ಲ, ನಾನು ಸಂವಿಧಾನವನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಸಂವಿಧಾನವನ್ನ ರಕ್ಷಣೆ ಮಾಡಬೇಕಾಯ್ತು, ಸಂವಿಧಾನವನ್ನ ಭಕ್ಷಣೆ ಮಾಡ್ತಾ ಇದ್ದಾರೆ ಇವರು. ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಭಾಗಿಯಾಗಿರೋ ದಾಖಲೆಗಳು ನನ್ನ ಹತ್ರ ಇದೆ. ಸದನದಲ್ಲಿ ಕೂಡ ಮಾತಾಡಕ್ಕೆ ಅವಕಾಶವನ್ನ ನಾವು ಕೇಳಿದ್ರಿ, ಸದನದಲ್ಲಿ ನಮ್ಗೆ ಅವಕಾಶ ಕೊಡಲಿಲ್ಲ. ಸ್ಪೀಕರ್ ಅನ್ನು ಕೂಡ ಕಾಂಗ್ರೆಸ್ ಕಡೆ ವಾಲಿರುವಂತದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ನಮಗೆ ಮಾತಾಡೋದು, ವಿರೋಧ ಪಕ್ಷಕ್ಕೆ ಮಾತಾಡುವಂತ ಅಧಿಕಾರ, ಪ್ರಶ್ನೆ ಮಾಡುವಂತ ಅಧಿಕಾರ, ದಾಖಲೆಗಳನ್ನ ಕೊಡುವಂತ ಅಧಿಕಾರ ವಿಧಾನಸಭೆ ಒಳಗಡೆ ಇದೆ. ಆದರೆ ಅದನ್ನ ಮೊಟಕುಗೊಳಿಸಿ ಅಲ್ಲಿ ಎದರಿ ನಾವೆಲ್ಲಿ ದಾಖಲೆಗಳನ್ನ ಕೊಡ್ತೀರಿ, ರಾಜ್ಯ ಜನತೆಗೆ ಈ ದಾಖಲೆಗಳೆಲ್ಲ ಸಿಕ್ಕಿದ್ರೆ ಕಾಂಗ್ರೆಸ್ಸಿನ ಮಾನ ಮರ್ಯಾದೆ ಹರಾಜಾಗುತ್ತೆ ಅಂತೇಳಿ ಎದರಿ ಪಲಾಯನ ಮಾಡಿ ಇವತ್ತು ಓಡೋಗಿದ್ದಾರೆ. ನಾವು ಮುಖ್ಯಮಂತ್ರಿಯ ರಾಜೀನಾಮೆಗೆ ಆಗ್ರಹವನ್ನ ಮಾಡಿದಿರಿ. ಈ ಲೂಟಿ 86,000 ಜನ ಸೈಟ್ಗಳಿಗೆ ಕಾಯ್ತಾ ಇದ್ರು ಸಹ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಟಕಾಟಕ್ ಅಂತೇಳಿ 14 ಸೈಟ್ಗಳು ಕೊಡ್ತಾರೆ. ಏನ್ಕಪ್ಪ ಇವ್ರಿಗೆ 14 ಸೈಟು? ಅದು ದಲಿತರ ಜಮೀನು, ಅದು 4 ಜನ ಅಣ್ಣತಮ್ಮಂದ್ರು ಒಬ್ಬರ ಕೈಲಿ ಸೈನ್ ಮಾಡಿಸಿದ್ದಾರೆ, ಇನ್ 3 ಜನದ ಕೈಲಿ ಸೈನೇ ಇಲ್ಲ. ಇಂಥ ಒಂದು ಕರ್ಮಕಾಂಡವನ್ನ ಮಾಡಿರತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಎರಡು ದೊಡ್ಡ ಹಗರಣಗಳಲ್ಲಿ ಎಲ್ಲ ಹಗರಣಗಳು ದಲಿತರಿಗೆ ಸಂಬಂಧಪಟ್ಟಿದ್ದು, ವಾಲ್ಮೀಕಿ ಹಗರಣ ದಲಿತರಿಗೆ ಸಂಬಂಧಪಟ್ಟಿದ್ದು, ಮೂಡ ಹಗರಣ ದಲಿತರ ಜಮೀನು ಕೊಡಬೇಕು ಅಂತ ಕಾನೂನು ಹೇಳ್ತದೆ. ಆ ದಲಿತರ ಜಮೀನನ್ನ ಲೂಟಿ ಮಾಡಿರುವಂತದ್ದು. ಅದೇ ರೀತಿ ದಲಿತರ SC/ST ಹಣ ಏನಿದೆ, 25,000 ಕೋಟಿ ಹಣವನ್ನ ಬೇರೆ ಪರ್ಪಸ್ಗೆ ಯೂಸ್ ಮಾಡಿರೋದು, ಅದು ಕೂಡ ಅಕ್ರಮ. ಅಂದ್ರೆ ಈ ಸದನದಲ್ಲಿ ಪೂರ್ತಿ ಕೂಡ 3 ಅಕ್ರಮಗಳು ಆಗಿದೆ. ಆ 3 ಅಕ್ರಮಗಳು ದಲಿತರಿಗೆ ಮೋಸ ಮಾಡಿದರೆ, ದಲಿತರಿಗೆ ವಂಚನೆ ಮಾಡಿದರೆ, ದಲಿತರ ಜಮೀನನ್ನ ಕಬಳಿಸಿದರೆ, ದಲಿತರ ಜಮೀನನ್ನ ನುಂಗಿದರೆ, ದಲಿತರ ದುಡ್ಡನ್ನ ನುಂಗಿದರೆ. ಆದ್ರಿಂದ ಮುಖ್ಯಮಂತ್ರಿ ಮರ್ಯಾದೆ ಇದ್ರೆ ಒಂದು ಕ್ಷಣನೂ ಕೂಡ ಅವರ ಆ ಸ್ಥಾನದಲ್ಲಿ ಇರುವಂತ ನೈತಿಕ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ, ಅದರ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನ ನಾವು ಮಾಡಿದಿರಿ. ಅದೇ ರೀತಿ ಪತ್ರವನ್ನ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾವು ಕೊಟ್ಟಿದಿರಿ, ದಾಖಲೆ ಸಮೇತ ಕೊಟ್ಟಿದಿರಿ, ಕ್ರಮ ತೆಗೆದುಕೊಳ್ತೀರಿ ಅನ್ನೋ ಭರವಸೆಯನ್ನ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಬಿಜೆಪಿ ಮತ್ತು ಎಲ್ಲ JDS ಮುಖಂಡರುಗಳು, ಎಲ್ಲ ಶಾಸಕರು, NDA ಎಲ್ಲ ಪಾರ್ಟ್ನರ್ಸ್ ನಾವು ಬಂದಿದ್ದೀರಿ. ನಮ್ಮ ಬೇಡಿಕೆ ಮುಖ್ಯಮಂತ್ರಿ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ನಿಲ್ಲುವಂತ ನೈತಿಕ ಅಧಿಕಾರ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನ ನಾವು ಮಾಡಿ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನ ಕೊಟ್ಟಿದೆ. ಅದನ್ನ ಅಧಿವೇಶನದಲ್ಲೇ ಬಿಡುಗಡೆ ಮಾಡಬಹುದಾಯ್ತಲ್ಲ, ಯಾರು ತಡೆದಿದ್ದು ಅದನ್ನ ಮಾಡಕ್ಕೆ? ಅಧಿವೇಶನದಲ್ಲಾದ್ರೆ ನಾವು ಪ್ರಶ್ನೆ ಮಾಡ್ತಾ ಇದ್ರಿ,
ಪ್ರೆಸ್ ಮೀಟ್ ಅಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ, ಮಾಡಿದ್ರು ಕೂಡ ಸುಮ್ಮನೆ ಇರು ಅಂತ ಹೇಳ್ತಾರೆ. ಅವ್ರು ಮಾಮೂಲಿ ಅವ್ರದ್ದು ಅಭ್ಯಾಸ. ಅದನ್ನ ವಿಧಾನಸಭೆಯಲ್ಲಿ ಅವರು ಪ್ರಶ್ನೆ ಮಾಡಿದ್ರೆ ನಾವು ಅದಕ್ಕೆ ಕೌಂಟರ್ ಕೊಡ್ತಾ ಇದ್ರಿ, ಆರ್ಗ್ಯುಮೆಂಟ್ ಆತಾ ಇತ್ತು. ರಾಜ್ಯ ಜನ ತೀರ್ಮಾನ ಮಾಡೋರು ಯಾವುದು ಸತ್ಯ ಯಾವುದು ಮಿಥ್ಯ ಅಂತೇಳಿ ಅಲ್ಲಿಂದ ಯಾಕೆ ಪಲಾಯನ ಮಾಡಿ ಹೋಗಿ ಹೇಳಿ ರೀತಿ ಹೋಗುವಂತ ಅವಶ್ಯಕತೆ ಏನಿತ್ತು? ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಸರಿ, ಖರೀದಿ ಮಾಡಬಹುದಾದ್ರೆ ಅವ್ರ ನಾಲ್ಕು ಜನ ಅಣ್ಣ ತಮ್ಮಂದಿರು ಇದ್ರಲ್ಲ, ನಾಲ್ಕು ಜನದ್ದು ಸೈನ್ ಇದೆಯಾ ಅದರಲ್ಲಿ? ಅಂದ್ರೆ 6-1 ಆಗಿರೋ ಅವಾರ್ಡ್ ಆಗಿದೆ. 3 ಲಕ್ಷಕ್ಕೂ ಹೆಚ್ಚು ಹಣ ಅವಾರ್ಡ್ ಆಗಿ ಬ್ಯಾಂಕ್ಗೆ ಕೋರ್ಟ್ಗೂ ಡಿಪಾಸಿಟ್ ಮಾಡಿದ್ದಾರೆ. ಯಾರು ಡಿನೋಟಿಫಿಕೇಶನ್ ಮಾಡಿದವರು? ಪಾಪ ಆ ನಿಂಗ ಅನ್ನೋ ಒಬ್ಬ ಅಮಾಯಕ ವ್ಯಕ್ತಿ, ಅವ್ರಿಗೆ ಇದೆಲ್ಲ ಅರ್ಜಿ ಬರೆಯೋದು ಗೊತ್ತಿಲ್ಲ. ಪಾಪ ಹೆಂಗೆ ಡಿನೋಟಿಫಿಕೇಶನ್ ಆಗುತ್ತೆ, ಹೆಂಗೆ ಕನ್ವರ್ಷನ್? ಲ್ಯಾಂಡ್ ಎಲ್ಲ ಲೇಔಟ್ ಔಟ್ ಲೇಔಟ್ ಪರ್ಮಿಷನ್ ಆಗಿ 12 ಸೈಟು ಅಲಾಟ್ ಆಗಿ ದುಡ್ಡು ಕಟ್ಬಿಟ್ಟಿದ್ದಾರೆ ಅವರು. ಅವ್ರ ಹೆಸರು ನನ್ನ ಹತ್ರ ದಾಖಲೆ ಇದೆ. ಸೈಟ್ ಅಲಾಟ್ ಆಗಿ ದುಡ್ಡು ಕಟ್ಟಿದ್ಮೇಲೆ ಇದನ್ನ ಹೆಂಗ್ ರಿಜಿಸ್ಟರ್ ಮಾಡ್ಕೊಂಡ್ರು? ಇವರು ಪಾರ್ಕ್ ಆಗಿದೆ ಒಂದ್ ಕಡೆ, ಅದನ್ನ ಹೆಂಗ್ ರಿಜಿಸ್ಟರ್ ಮಾಡ್ಕೊಂಡ್ರು? ಇವರು ಲೇಔಟ್ ಪ್ಲಾನ್ ಅಪ್ರೂವ್ ಆಗಿದೆ ಮೂಡಾದಲ್ಲಿ, ಲೇಔಟ್ ಪ್ಲಾನ್ ಅಪ್ರೂವ್ ಅದು ಜಗಜ್ಜಾಹೀರಾತ ಎಲ್ಲ ದಾಖಲೆಗಳು ಅದು ರಿಜಿಸ್ಟರ್ಡ್ ದಾಖಲೆಗಳದು. ಅಪ್ಲೈ ಮಾಡಿದ್ರೆ ಯಾರಿಗ ಬೇಕಾದ್ರೂ ಕೊಡ್ತಾರ. ಇಷ್ಟು ಇಷ್ಟು ಅಂದ್ರೆ ಅವರೆಲ್ಲ ಅವ್ರು ಮೌನವಾಗಿದ್ರು ಅಂತ ಹೇಳಿ ಇವರು ಮೋಸ ಮಾಡಬಹುದಾ? ಅಮಾಯಕರು ಅಂತ ಮೋಸ ಮಾಡಬಹುದು, ಮೌನವಾಗಿದ್ರು ಅಂತ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾಷ್ಟ್ರೀಯ ಎಸ್ಸಿ ಎಸ್ಟಿ ಸಮಿತಿಗೆ ಅರ್ಜಿ ಕೊಟ್ಟಿದ್ದಾರೆ, ಮತ್ತೆ ಡಿಸಿಗೆ ಅರ್ಜಿ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ, ನಮಗೆ ನ್ಯಾಯ ಕೊಡಬೇಕು ಅಂತ ಕೊಟ್ಟಿದ್ದಾರೆ ನಮ್ಮ ಎಸ್ಸಿ ಜಮೀನು. ಅದೇ ರೀತಿ ಸಿದ್ದರಾಮಯ್ಯನವರು ಚುನಾವಣಾ ಆಯೋಗಕ್ಕೂ ಕೂಡ ಇದನ್ನ ಮೆನ್ಷನ್ ಮಾಡಿಲ್ಲ, ಅದು ಅಪರಾಧ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.